ನೋಡಿ ಟೆನಿಸ್, ನಿನ್ನೆ ನಾನು ಒಂದು ವರ್ಕ್ ಕೊಟ್ಟಿದ್ದೆ ನಿಮಗೆ, ಇದಕ್ಕೆ ಆರ್ಥೋಗ್ರಾಫಿಕ್ ವ್ಯೂಸ್ ಮತ್ತೆ ಐಸೋಮೆಟ್ರಿಕ್ ವ್ಯೂ ನಾನು ಡ್ರಾ ಮಾಡಿ ಅಂತ. ನೀವು ಕೆಲವೊಬ್ಬರೆಲ್ಲ ಡ್ರಾ ಮಾಡಿದ್ರಿ, ಕೆಲವೊಬ್ಬರು ತಪ್ಪು ಡ್ರಾ ಮಾಡಿದ್ರಿ, ಅದಕ್ಕೋಸ್ಕರ ನಾನು ಒಂದು ಕ್ಲಾರಿಟಿಗೋಸ್ಕರ ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಒಂದ್ಸಲ ನೋಡಿ, ಈಗ ನಾ ಯಾವ ತರ ಡ್ರಾ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ. ಈ ಕಡೆಗೆ ನೋಡಿ, ಇದನ್ನ ಡ್ರಾ ಮಾಡಬೇಕಾದ್ರೆ ಫಸ್ಟ್ ಈ ತರ ಸೆಟ್ ಸ್ಕ್ವೇರ್ ನ ತಗೋಬೇಕು. ಸೆಟ್ ಸ್ಕ್ವೇರ್ ನಿಮ್ಗೆ ಗೊತ್ತಿರುತ್ತೆ ಎಲ್ಲರಿಗೂ ಕೂಡ, ಅದನ್ನು ಸೆಟ್ ಸ್ಕ್ವೇರ್ ಅಲ್ಲಿ ಕಂಟಿನ್ಯೂ ಲೈನ್ಸ್ ನ ಡ್ರಾ ಮಾಡ್ಕೊಳ್ಳೋದು. ಐಸೋಮೆಟ್ರಿಕ್ ಲೈನ್ಸ್ ನ ಡ್ರಾ ಮಾಡ್ಕೋಬೇಕಂತಂದ್ರೆ ಈ ತರ ನಾವು ಲೈನ್ಸ್ ನ ಡ್ರಾ ಮಾಡಬೇಕು. ನೋಡಿ, ಈ ಕಡೆಗೆ 30 ಡಿಗ್ರಿ ಲೈನ್, ಮತ್ತೆ ಈ ಕಡೆಗೆ ಒಂದು 30 ಡಿಗ್ರಿ ಲೈನ್, ಮತ್ತೆ ಇಲ್ಲಿಂದ ಒಂದು 90 ಡಿಗ್ರಿ ಲೈನ್, ಒಂದನ್ನ ರೆಫರೆನ್ಸ್ ಆಗಿ ಡ್ರಾ ಮಾಡ್ಕೊಳ್ಳೋಣ. ಈ ರೆಫರೆನ್ಸ್ ಲೈನ್ಗೆ ಪ್ಯಾರಲಲ್ ಆಗಿ ನಾವು ಲೈನ್ಸ್ ನ ಡ್ರಾ ಮಾಡ್ತಾ ಹೋಗೋಣ. ನೋಡಿ, ಇದಕ್ಕೆ ಸಮಾಂತರವಾಗಿ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ, ಮತ್ತೆ ಇದಕ್ಕೆ ಸಮಾಂತರವಾಗಿ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ಲೈನ್ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೇನೆ. ಈ ಕಡೆಗೆ ಟೋಟಲಿ 96 mm ಕೊಟ್ಟಿದ್ದಾರೆ. ನೋಡಿ, ಈ ಕಡೆಗೆ ಟೋಟಲಿ 96 mm ಕೊಟ್ಟಿದ್ದಾರೆ. ಸೊ 96 mm ಲೆಕ್ಕಿಗೆ ನಾನು ಡ್ರಾ ಮಾಡ್ತಾ ಇದ್ದೇನೆ. ಈ 96 mm ಆದ್ಮೇಲೆ 90 ಡಿಗ್ರಿ ಪ್ಯಾರಲಲ್ ಆಗಿ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೇನೆ. 90 ಡಿಗ್ರಿ ಪ್ಯಾರಲಲ್ ಆಗಿ ಇಲ್ಲಿಂದ 16 mm ಕೊಟ್ಟಿದ್ದಾರೆ, 16 mm ಕೊಟ್ಟಿದ್ದಾರೆ. ಇದರ ಹೈಟ್ ಕೂಡ 16 mm ಕೊಟ್ಟಿರೋದ್ರಿಂದ ನಾನು ಇದನ್ನ ಈ ತರ ಬಾಕ್ಸ್ ಮಾಡಿದ್ದೇನೆ. ಅದೇ ತರ ಇದು 16 ಇರುತ್ತೆ. ಇಲ್ಲಿಂದ ಬ್ಯಾಕ್ ಸೈಡ್ 16 mm ಮಾರ್ಕ್ ಮಾಡಿ, 16 mm ಮಾರ್ಕ್ ಮಾಡಿ, ಮತ್ತೆ ಒಂದು 90 ಡಿಗ್ರಿ ಲೈನ್ ಅನ್ನ ಡ್ರಾ ಮಾಡ್ಕೊಡಿ. ಈ ರೀತಿಯಾಗಿ ನೋಡಿ, ಈ ತರ ಎರಡ್ ಲೈನ್ ಬರುತ್ತೆ. ಈ ಲೈನ್ ಬಂದ್ಮೇಲೆ ಇಲ್ಲಿಂದ ಒಂದು ಈ ರೀತಿ ನಾವು ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ತರ ಬಾಕ್ಸ್ ಬರುತ್ತೆ. ಈ ಬಾಕ್ಸ್ ಒಳಗಡೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿಂದ ಮತ್ತೆ 90 ಡಿಗ್ರಿ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು ನಾವು. ನೋಡಿ, ಇಲ್ಲಿಂದ 90 ಡಿಗ್ರಿ ಲೈನ್ ಅನ್ನ ಡ್ರಾ ಮಾಡ್ಕೊಂಡ್ರೆ ಈ ತರ ಒಂದು ಬರುತ್ತೆ. ಅಂದ್ರೆ ಇಲ್ಲಿಂದ ನಿಮಗೆ ಟೋಟಲ್ 64 ಇರುತ್ತೆ. ಈ ಕಾರಣದಿಂದ ಈಗ ಅವರಿಗೆ 64 ಇರುತ್ತೆ. ಇಲ್ಲಿ 64 ಹೈಟ್ ಅನ್ನ ತಗೋಬೇಕು. 64 ಹೈಟ್ ಅನ್ನ ತಗೊಂಡು ಈ ತರ ಬಾಕ್ಸ್ ಮಾಡ್ಕೊಂಡು ಇಲ್ಲಿಂದ ಇದನ್ನ ಜಾಯಿನ್ ಮಾಡಿದ್ರೆ ಈ 64 ಗೀಗು ಇಲ್ಲಿಂದ 48 ಫಿಟ್ ಆಗುತ್ತೆ. ಈ ತರ 16 mm ಬಿಟ್ಟು ಇಲ್ಲಿಂದ ಇಲ್ಲಿ ಕೂಡ 16 mm ಈ ತರ ಬಾಕ್ಸ್ ಮಾಡ್ಕೊಳ್ಳೋಣ. ಈ ಬಾಕ್ಸ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೋಡಿ, ಇವಾಗ ನಾವು ಈ ಮಿಡ್ಲ್ ಅಲ್ಲಿರೋ ಪೋರ್ಷನ್ ಅನ್ನ ಡ್ರಾ ಮಾಡ್ಬೇಕು. ಆ ಪೋರ್ಷನ್ ಅನ್ನ ಡ್ರಾ ಮಾಡ್ಬೇಕಾದ್ರೆ ಏನ್ ಮಾಡೋಣ ಅಂದ್ರೆ, ನೋಡಿ, ಇಲ್ಲಿಂದ 22 mm ತಗೊಳ್ರಿ. 22 mm ತಗೊಂಡು ಈ ರೀತಿ ಒಂದು ಹಾರಿಸೆಂಟಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಈ ಲೈನ್ ಪ್ಯಾರಲಲ್ ಆಗಿ ಇಲ್ಲಿಂದ ಒಂದು 90 ಡಿಗ್ರಿ ಲೈನ್, ಇಲ್ಲಿಂದ ಲೆಂತ್ ಎಷ್ಟಪ್ಪ ತಗೋಬೇಕಂತಂದ್ರೆ ಒಂದು 8 24 8 ಅಂದ್ರೆ ಟೋಟಲ್ 40 mm ಅನ್ನ ತಗೋಬೇಕು. 40 mm ತಗೊಂಡು ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಬೇಕು. ನೋಡಿ, ಈ ತರ ನಾವು ಲೈನ್ ಡ್ರಾ ಮಾಡಿದಾಗ ಈ ತರ ಹೈಟ್ ಕೊಟ್ಟಿದ್ದಾರೆ 28 mm ಅಂತ. 28 mm ಗೆ ಈ ಕಡೆ ಒಂದು ಲೈನ್, ಈ ಕಡೆ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೆಕ್ಸ್ಟ್ ಇದು ಎಲ್ಲಿ ಕಟ್ ಆಗುತ್ತೆ ಅಲ್ಲಿಂದ ಒಂದು ಸ್ಟ್ರೈಟ್ 90 ಡಿಗ್ರಿ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಸ್ಟ್ರೈಟ್ 90 ಡಿಗ್ರಿ ಲೈನ್ ಡ್ರಾ ಮಾಡ್ಕೊಂಡ್ರೆ ಈ ರೀತಿ ಬಾಕ್ಸ್ ಬರುತ್ತೆ. ಈ ಬಾಕ್ಸ್ ಒಳಗಡೆ ಇವಾಗ ನೋಡಿ, ಇಲ್ಲಿಂದ 8 mm, ಇಲ್ಲಿಂದ 8 mm, 8 mm ಗೆ ಈ ರೀತಿ ಪ್ಯಾರಲಲ್ ಲೈನ್ಸ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ತರ ಕಟ್ ಆಗುತ್ತೆ, ಅದೇನು ಕಟ್ ಆಗುತ್ತೆ ಅಲ್ಲಿ ನಾವು ಈ ತರ ಡ್ರಾ ಮಾಡ್ಕೊಳ್ಳೋಣ. ಈ ಇಲ್ಲಿಂದ ಇಲ್ಲಿಗೆ ಇದು 8, ಇದು 8, ಇಲ್ಲಿ 24 ಇರುತ್ತೆ. ಈ 24 ಅಲ್ಲಿ ಸೆಂಟರ್ ಪಾಯಿಂಟ್ 12 mm ಅನ್ನ ಮಾರ್ಕ್ ಮಾಡ್ಕೊಳ್ರಿ. ನೋಡಿ, 12 mm ಮಾರ್ಕ್ ಮಾಡ್ಕೊಂಡು ಈ ತರದ ಒಂದು ಆಕ್ಸಿಸ್ ಹಾಕೊಳ್ಳೋಣ. ಈ ಆಕ್ಸಿಸ್ ಒಳಗಡೆಗೆ ಇಲ್ಲಿಂದ ಈ ಕಡೆಗೆ 12 ಇರುತ್ತೆ, ಈ ಕಡೆಗೂ 12 ಇರುತ್ತೆ, ಈ ಕಡೆಗೂ 12 ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ 12 ಮಾರ್ಕ್ ಮಾಡ್ಕೊಳ್ಳಿ. ಈ ತರ ಪ್ಯಾರಲಲ್ ಆಗಿ ನೋಡಿ, ಇಲ್ಲಿಂದ ಒಂದು ವರ್ಟಿಕಲ್ ಲೈನ್, ಇಲ್ಲಿಂದ ಒಂದು ವರ್ಟಿಕಲ್, ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್, ಈ ತರ ಬಾಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಕಾಣಿಸ್ತಾ ಇರೋದು ಬಾಕ್ಸ್. ನೋಡಿ, ಈ ತರ ಬಾಕ್ಸ್ ಮಾಡ್ಕೊಂಡು ಇದರಲ್ಲಿ ಲಾಂಗ್ ಕಾರ್ನರ್ ಜಾಯಿನ್ ಮಾಡ್ತೇವೆ, ಶಾರ್ಟ್ ಕಾರ್ನರ್ ಸೆಂಟರ್ ಪಾಯಿಂಟ್ ಅನ್ನ ಜಾಯಿನ್ ಮಾಡ್ತೇವೆ. ಇಲ್ಲಿ ಇವಾಗ ಇಲ್ಲಿಂದ ಇಲ್ಲಿ ರೇಡಿಯಸ್ ತಗೊಂಡ್ರೆ ಈ ಆರ್ ಬರುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಇಲ್ಲಿಗೆ ರೇಡಿಯಸ್ ತಗೊಂಡ್ರೆ ಈ ಆರ್ ಬರುತ್ತೆ. ಈ ರೀತಿಯಾಗಿ ಬರುತ್ತೆ. ಮತ್ತೆ ಇದೇ ಪಾಯಿಂಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಪ್ಯಾರಲಲ್ ಆಗಿ ಇಲ್ಲಿಂದ ಇಲ್ಲಿಗೆ ಟೋಟಲ್ 64 ಅಲ್ಲಿ ನಮಗೆ ಇಲ್ಲಿಂದ ಇಲ್ಲಿಗೆ 12 22 ಹೋಗುತ್ತೆ. 22 ಹೋಯ್ತು ಅಂತಂದ್ರೆ ಇನ್ನು ನಮಗೆ
ಹಂಗಾಗಿ ಇವಾಗ ನಾವು ವ್ಯಕ್ತಿಯನ್ನ ನೋಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ವ್ಯಕ್ತಿಯನ್ನ ನೋಡ್ತಾ ಇದೀವಿ ಅಂತಂದ್ರೆ
जस्ट नहीं अब्जर्व ಮಾಡಬಹುದು ನಮಗೆ ಈ ಗ್ರೀನ್ ಕಲರ್ ಅಲ್ಲಿ ಮಾತ್ರ ಕಾಣಿಸುತ್ತೆ ಯಾಕಂದ್ರೆ ಈ ಪೋರ್ಷನ್ ಏನು ಕಾಣಿಸಲ್ಲ ನಾವು ಇದಕ್ಕೆ 90 ಡಿಗ್ರಿ ಅಲ್ಲಿ ನೋಡುತ್ತೇವೆ 90 ಡಿಗ್ರಿ ಅಲ್ಲಿ ನೋಡಿದಾಗ yellow ಕಲರ್ ಅಲ್ಲ ಏನು ಕಾಣಿಸಲ್ಲ ನಿಮಗೆ ಓನ್ಲಿ ಗ್ರೀನ್ ಕಲರ್ ಇರೋದ ಮಾತ್ರ ನಮಗೆ ಕಾಣಿಸ್ತಾ ಇದೆ ಈ ಗ್ರೀನ್ ಕಲರ್ ಇರೋದನ್ನ ಹೆಂಗ್ ಡ್ರಾ ಮಾಡಬೇಕು ಇದು ಇಲ್ಲಿಂದ ಇಲ್ಲಿಗೆ 64 ಇದೆ ಈ ಕಡೆ 96 ಇದೆ ಇದೊಂದು 28 mm ಇದೆ ಇಲ್ಲಿಂದ ಇಲ್ಲಿಗೆ ಒಂದು 40 mm ಇದೆ ಸೋ ಇದನ್ನ ನಾವು ಇಲ್ಲಿ ಕಾಣಿಸುತ್ತೆ ಹಲ್ ಡ್ರಾ ಮಾಡಬೇಕು जस्ट अब्सर्व मे ग्रीन का फस्ट ना क्वार्टे नो क्वार ड्रामी क्वार्टे ड्रामण जस्ट नोर लाइन ड्राक्रेति क्या ना थर्ड आंगल प्रोजेक्ट
ನೆಕ್ಸ್ಟ್ ಈ ಪಾಯಿಂಟ್ ಕೂಡ ಇದು ಡೆಮ್ ಪ್ಯಾನ್ಸ್ ಇತ್ತು ಅಲ್ಲಿಂದ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಜಸ್ಟ್ ಇವಾಗ ನೋಡೋಣ ನಾವು ಸೈಡ್ ಇಂದ ನೋಡಿದಾಗ ಏನು ಕಾಣಿಸುತ್ತೆ ಅಂತ ನೋಡಿ ಸೈಡ್ ಇಂದ ನೋಡಿದಾಗ ಈ ತರ ಇದ್ದಾಗ ನಮಗೆ ಈ ಪಿಂಕ್ ಕಲರ್ ಮಾತ್ರ ಕ್ಲಿಯರ್ ಆಗಿ ಕಾಣಿಸುತ್ತೆ ಪಿಂಕ್ ಕಲರ್ ಇರೋದು ಮಾತ್ರ ಕಾಣಿಸುತ್ತೆ ಈ ರೆಡ್ ಕಲರ್ ಅಲ್ಲಿ ಇರೋದು ನಮಗೆ ಎರಡು ವ್ಯೂ ಅಲ್ಲಿ ಕಾಣಿಸುತ್ತೆ ಅದಕ್ಕೆ ಅದು ಅಲ್ಲಿ ಫಸ್ಟ್ ಪಿಂಕ್ ಕಲರ್ ಅಲ್ಲಿ ಇರೋದನ್ನ ಡ್ರಾ ಮಾಡಿ ನೋಡಿ ಇದೊಂದು ಬಾಕ್ಸ್ ಕಾಣಿಸುತ್ತೆ ಇದೊಂದು ಬಾಕ್ಸ್ ಇದೊಂದು ಬಾಕ್ಸ್ ಬರುತ್ತೆ ಅದಕ್ಕೆ ಫಸ್ಟ್ ನಾವು ಈ ಬಾಕ್ಸ್ ಅನ್ನು ಮಾತ್ರ ಡಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇದು 16 ಗೆ ಫಸ್ಟ್ ಕಾಣಿಸ್ತಾ ಇರೋಂತದ್ದು ನೆಕ್ಸ್ಟ್ ಇದು 16 ಗೆ ನೆಕ್ಸ್ಟ್ ಕಾಣಿಸ್ತಾ ಇದೆ ನೆಕ್ಸ್ಟ್ ಈ ಕಡೆ ಇರೋಂತದ್ದು ಒಂದು ಬಾಕ್ಸ್ ನೋಡಿ ಈ ತರ ಕಾಣಿಸ್ತಾ ಇದೆ ನಮಗೆ ಇದು ಆದ್ಮೇಲೆ ನಮಗೆ ಇದು 12 ಬೇಕು ಅಂದ್ರೆ ಅಪ್ಪು ಎಲ್ಲಿವರೆಗೂ 28 ವರೆಗೂ ಇದೊಂದು ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ ಇದು ಒಂದು ಬಾಕ್ಸ್ ನಾವು ಡ್ರಾ ಮಾಡಿದ್ವಿ ನೆಕ್ಸ್ಟ್ ಈ ಪೋರ್ಷನ್ ಕಾಣಿಸ್ತಾ ಇದೆ ಈ ಪೋರ್ಷನ್ ನ ಡ್ರಾ ಮಾಡಬೇಕಾದ್ರೆ ಇಲ್ಲಿಂದ ಈ ಪೋರ್ಷನ್ ಎಲ್ಲಿ ಬಂದಿದೆ ನೋಡಿ ಇಷ್ಟು ಕೂಡ ನಾವು ಬಾಕ್ಸ್ ನೋಡಿದ್ರೆ ಈ ಪೋರ್ಷನ್ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಇದೆ ಬ್ಯಾಕ್ ಸೈಡ್ ಅಲ್ಲಿ ಏನಾಯ್ತು ಅಂದ್ರೆ ಇಲ್ಲಿ ರೇಡಿಯಸ್ 48 ಅಂತ ಕೊಟ್ಟಿದ್ದಾರೆ ಅದಕ್ಕೆ ಈ ಪಾಯಿಂಟ್ ಇಂದ ಇಲ್ಲಿ 48 ಇರುತ್ತೆ ಈ ಕಡೆಗೂ 48 ಕಟ್ ಮಾಡಿ ಇಲ್ಲೆಲ್ಲ 12 ಅಂತಂದ್ರೆ ಇಲ್ಲೆಲ್ಲ 48 ಬರುತ್ತೆ ಇವಾಗ ಇಲ್ಲಿಂದ ಒಂದು ಪ್ಯಾರಲ್ ಲೈನ್ ಡ್ರಾ ಮಾಡಿ ಕಟ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಇಟ್ಕೊಂಡು ಈ ಆರ್ಕ್ ಅನ್ನ ಡ್ರಾ ಮಾಡಬೇಕು ನೋಡಿ ಈ ತರ ಕಾಣಿಸ್ತಾ ಇದೆ ನಮಗೆ ಈ ಆರ್ಕ್ ಇದಾದ್ಮೇಲೆ ಇಲ್ಲಿಂದ ಇಲ್ಲಿ ಪಿಂಕ್ ಲೈನ್ ನೆಕ್ಸ್ಟ್ ಈ ಪೋರ್ಷನ್ ಏನು ಇದೆಯೋ ಇದು ಕೂಡ ಈ ತರ ಕಾಣಿಸ್ತಾ ಇದೆ ನಮಗೆ ಸೈಡ್ ನೋಡಿ ಈ ತರ ಒಂದು ವ್ಯೂ ನಮ್ಗೆ ಕಾಣಿಸುತ್ತೆ ಇದೊಳಗಡೆ ಇನ್ವಿಸಿಬಲ್ ಇದೆ ನೋಡಿ ಇದು ಬಾಕ್ಸ್ ಇವಾಗ ಇಲ್ಲಿ ಸ್ಲಾಟ್ ಇರೋದು ನಾವು ಈ ಕಡೆಯಿಂದ ನೋಡಿದ್ರೆ ಕಾಣಿಸ್ತಾ ಇಲ್ಲ ಹಂಗಾಗಿ ಈ ಪಾಯಿಂಟ್ ಅನ್ನ ಪ್ರೊಜೆಕ್ಟ್ ಮಾಡ್ಬೇಕು ನಾವು ಇದನ್ನ ಪ್ರೊಜೆಕ್ಟ್ ಮಾಡಿ ಈ ತರ ಡ್ಯಾಶ್ ಲೈನ್ ಅನ್ನ ಹಾಕ್ಬೇಕು ಈ ಡ್ಯಾಶ್ ಲೈನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಇನ್ವಿಸಿಬಲ್ ಲೈನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅದೇ ತರ ಇಲ್ಲಿಂದ ನೋಡಿದಾಗ ಫ್ರೆಂಟ್ ಇಂದ ನೋಡಿದಾಗ ನಮ್ಗೆ ಇಷ್ಟು ಪೋರ್ಷನ್ ಮಾತ್ರ ಪಿಕ್ ಆಗಿ ರೆಪ್ರೆಸೆಂಟ್ ಮಾಡಿದೀವಿ ನಾವು ಬಟ್ ಅದನ್ನೊಳಗಡೆ ನಮ್ಗೆ ಕೆಲವೊಂದು ಇನ್ವಿಸಿಬಲ್ ಲೈನ್ಸ್ ಇದೆ ಇನ್ವಿಸಿಬಲ್ ಅಂದ್ರೆ ಕಣ್ಣಿಗೆ ಕಾಣದೇ ಇರೋ ಲೈನ್ಸ್ ಇದೆ ಆ ಲೈನ್ಸ್ ಅನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ಅದನ್ನ ನಾವು ಡ್ಯಾಶ್ ಥಿಕ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಆ ತರದ ಇವಾಗ ಫ್ರಂಟ್ ವ್ಯೂ ಅಲ್ಲಿ ಯಾವ್ದಾದ್ರು ಇದೆಯಾ ಅಂದ್ರೆ ನಮ್ಮ ಫ್ರಂಟ್ ವ್ಯೂ ಇಷ್ಟೇ ಕಾಣಿಸ್ತಾ ಇರೋದು ನಾವು ನೋಡಿದಾಗ ಇಷ್ಟು ಮಾತ್ರ ಕಾಣಿಸ್ತಾ ಇದೆ ಅದೇ ಈ ಸ್ಲಾಟ್ ಇದೆ ನೋಡಿ ಬ್ಯಾಕ್ ಸೈಡ್ ಸ್ಲಾಟ್ ಇಲ್ಲ ಅಂತ ನಮ್ಗೆ ಕಾಣಿಸ್ತಾ ಹಂಗಾಗಿ ಈ ಪಾಯಿಂಟ್ ಅನ್ನ ನಾವು ಪ್ರೊಜೆಕ್ಟ್ ಮಾಡಿ ಅಲ್ಲಿ ಏನ್ ಬರುತ್ತೋ ಅಲ್ಲಿ ನಾವು ಈ ಪೋರ್ಷನ್ ಅಲ್ಲಿ ಮಾತ್ರ ಈ ಸ್ಲಾಟ್ ನಮಗೆ ಫುಲ್ ಮೇಲಕ್ಕಿಲ್ಲ ಬರೀ ಈ ಪೋರ್ಷನ್ ಅಲ್ಲಿ ಮಾತ್ರ ಇರೋದ್ರಿಂದ ನಮ್ಗೆ ಇಷ್ಟು ಮಾತ್ರ ನಾವು ಬ್ರಾಕೆಟ್ ಅನ್ನ ಡ್ರಾ ಮಾಡಿದ್ರೆ ನೋಡಿ ಇದು ಫ್ರಂಟ್ ವ್ಯೂ ಇನ್ನು ಟಾಪ್ ಅಲ್ಲಿ ಯಾವ್ದಾದ್ರು ನಮ್ಗೆ ಇನ್ವಿಸಿಬಲ್ ಇದೆಯಾ ಅಂದ್ರೆ ಯಾವ್ದು ಇನ್ವಿಸಿಬಲ್ ಇಲ್ಲ ಎಲ್ಲಾ ಲೈನ್ಸ್ ಕೂಡ ನಮ್ಗೆ ಕಾಣಿಸ್ತಾ ಇದೆ ಹಂಗಾಗಿ ಇದನ್ನ ನಾವು ಈ ರೀತಿ ಡ್ರಾ ಮಾಡ್ತಾ ಇದ್ದೇವೆ ನೋಡಿ ಇಲ್ಲಿ ಇಷ್ಟು ಕೂಡ ನಮ್ಗೆ ಕಾಣಿಸ್ತಾ ಇದೆ ಇಲ್ಲಿಂದ ನೋಡಿ ಟಾಪ್ ಅಲ್ಲಿ ನಮ್ಗೆ ಯಾವ್ದು ಇನ್ವಿಸಿಬಲ್ ಬರ್ತದ್ರಿಂದ ಎಲ್ಲಾನು ಕೂಡ ವಿಸಿಬಲ್ ಲೈನ್ಸ್ ಇದೆ ಈ ವಿಸಿಬಲ್ ಲೈನ್ಸ್ ಅನ್ನ ಈ ರೀತಿ ಡ್ರಾ ಮಾಡೋಣ ನೋಡಿ ಈ ತರ ನಮ್ಗೆ ಇಷ್ಟು ಮಾತ್ರ ಟಾಪ್ ವ್ಯೂ ಕಾಣಿಸ್ತಾ ಇದೆ ಇಲ್ಲಿ ಯಾವ್ದೇ ಕಾರಣಕ್ಕೂ ಲೈನ್ ನ ಜಾಯಿನ್ ಮಾಡಬಾರ್ದು ಈ ಲೈನ್ ನ ಜಾಯಿನ್ ಮಾಡದೇನೆ ಇದ್ರೆ ಮಾತ್ರ ನಮ್ಗೆ ಅದು ಕ್ಲಿಯರ್ ಆಗಬೇಕಾಗುತ್ತೆ ಇನ್ನ ಇಲ್ಲಿ ಕೂಡ ಲೈನ್ ಜಾಯಿನ್ ಮಾಡಬಾರ್ದು ಯಾಕೆಂದ್ರೆ ಹಾಕ್ ಈ ತರ ಬರುತ್ತೆ ಇನ್ನ ನಾವು ಸೈಡ್ ಇಂದ ನೋಡಿದಾಗ ಈ ಟಾಪ್ ಕಾರ್ನರ್ ಕೂಡ ಲೈನ್ ನ ಜಾಯಿನ್ ಮಾಡಬಾರ್ದು ಯಾರು ಕಿವಿಗೆ ಕಟ್ ಆಗುತ್ತೆ ಈ ತರ ವ್ಯೂಸ್ ಅನ್ನ ನಾವು ಡ್ರಾ ಮಾಡಿದೀವಿ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನೀವು ಕ್ಲಾರಿಫೈ ಮಾಡ್ಕೋಬಹುದು ಇದು ಫ್ರಂಟ್ ವ್ಯೂ ಇದು ಟಾಪ್ ವ್ಯೂ ಮತ್ತೆ ಇದು ನಮ್ಗೆ ಸೈಡ್ ವ್ಯೂ ಆಗುತ್ತೆ ನೋಡಿ ನೋಡಿ ಫಿನಿಶ್ ಇವಾಗ ಈ ತರ ಡೈಮೆನ್ಷನ್ಸ್ ಎಲ್ಲ ಕಾಣಿಸುತ್ತೆ ನೋಡ್ರಿ ಯಾವ್ಯಾವ ಎಷ್ಟೆಷ್ಟು ಲೆಂತ್ ಇರ್ಬೇಕಂತ ಸ್ವಲ್ಪ ನೋಡಿ ಫ್ರಂಟ್ ವ್ಯೂ ಹೆಂಗ್ ಬರುತ್ತೆ ಮತ್ತೆ ಸೈಡ್ ವ್ಯೂ ಹೆಂಗ್ ಬರುತ್ತೆ ಮತ್ತೆ ಟಾಪ್ ವ್ಯೂ ಹೆಂಗ್ ಬರುತ್ತೆ ಅನ್ನೋದನ್ನ ಇಷ್ಟನ್ನು ಕೂಡ ನಾನು ಹಾಕಿದ್ದೇನೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಒಂದ್ಸಲ ಕ್ಲಾರಿಫೈ ಮಾಡ್ಕೊಳ್ರಿ ನೋಡಿ ಈ ವ್ಯೂಗೆ ನೀವೆಲ್ಲ ಮಿಸ್ಟೇಕ್ ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಸಿಂಬಲ್ ಇವಾಗ ಇದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಯಾಕೆಂದ್ರೆ ನಾವು ವ್ಯೂಗೆ ಲೆಫ್ಟ್ ಇಂದ ಕಾಣಿಸೋದನ್ನ ಲೆಫ್ಟ್ ಅಲ್ಲಿ ಡ್ರಾ ಮಾಡಿದ್ದೇವೆ ಟಾಪ್ ಇಂದ ಡ್ರಾ ಮಾಡೋದನ್ನ ಟಾಪ್ ಅಲ್ಲೇ ಡ್ರಾ ಮಾಡಿದ್ದೇವೆ ರೈಟ್ ಇಂದ ರೈಟ್ ಅಲ್ಲೇ ಡ್ರಾ ಮಾಡಿದ್ದೇವೆ ಹಂಗಾಗಿ ಇದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಈ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅಲ್ಲಿ ನಾವು ಸಿಂಬಲ್ ನ ಯಾವ ತರ ಹಾಕ್ಬೇಕಂತಂದ್ರೆ ನೋಡಿ ಇದರ ಸಿಂಬಲ್ ನಲ್ಲಿ ಮಾಡುವಂತ ಮಿಸ್ಟೇಕ್ ಏನಂದ್ರೆ ಇದು ಯಾವತ್ತೂ ಕೂಡ ರೈಟ್ ಕಾರ್ನರ್ ಬಾಟಮ್ ಅಲ್ಲೇ ಇರಬೇಕು ನೀವು ಇದನ್ನ ತಗೊಂಡು ನಮಗೆ ಟಾಪ್ ಅಲ್ಲೆಲ್ಲ ಹಾಕ್ಬಾರ್ದು ರೈಟ್ ಕಾರ್ನರ್ ಬಾಟಮ್ ಅಲ್ಲೇ ಬರೋ ತರ ಡ್ರಾ ಮಾಡ್ಬೇಕು
ನೋಡಿ ಡೈಮೆನ್ಷನ್ಸ್ ಎಲ್ಲ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಕ್ಲೀನ್ ಆಗಿ ಯಾವ ಡೈಮೆನ್ಷನ್ಸ್ ಎಷ್ಟಿದೆ ಅಂತ. ನೋಡಿ ಈ ರೀತಿನೇ ಬರೀಬೇಕು. ಓಕೆ, ಥ್ಯಾಂಕ್ ಯು.